वेलकम टू माय चैनल फ्रेंड्स इवत्तु होस वर्ष जनवरी 1st 2021 नानु डेली व्लॉग माता वर्ष फस्ट दिन फस्ट व्लॉग स्टार्ट माता ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಟು ಮೈ ಆಲ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಹೊಸ ವರ್ಷ ಒಳ್ಳೆಯದು ಮಾಡಲಿ ಹಳೆ ಕಂಟಕಗಳೆಲ್ಲ ದೂರ ಆಗಲಿ ಕಹಿ ನೆನಪುಗಳೆಲ್ಲ ದೂರ ಆಗಲಿ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ನೀವೇನೇ ಅಂದ್ಕೊಂಡಿದ್ದೀರಾ ಆಸೆಗಳು ಅದೆಲ್ಲ ಈಡೇರಲಿ ಹೋದ ವರ್ಷ ಎಷ್ಟೊಂದು ಆಸೆಗಳನ್ನ ಯಾರೂ ಈಡೇರಿಸ್ಕೊಳ್ಳೋಕೆ ಆಗಿರಲ್ಲ ಅನ್ಕೋತೀನಿ ಸೊ ನಿಮ್ಮ ಆಂಬಿಷನ್ಸ್ ಎಲ್ಲ ಈ ವರ್ಷ ಪೂರೈಸ್ಕೊಳ್ಳಿ ಕಳೆದ ವರ್ಷ ತುಂಬ ಒಂದು ಕರಾಳ ವರ್ಷ ಅಂತ ಹೇಳಬಹುದು ದುಡಿಮೆ ಇಲ್ಲ ಜನಗಳಿಗೆ ಹೊಟ್ಟೆಪಾಡು ಹಾಗೆಯೇ ಒಂದು ಕಡೆ ಹೋಗೋದೇ ಕಷ್ಟ ಒಂದು ಪದಾರ್ಥ ತಿನ್ನಬೇಕು ಅಂದರೆ ಒಂದು 100 ಸಲ ಯೋಚನೆ ಮಾಡಬೇಕು ತಿನ್ನಬೇಕಾ ಬೇಡವಾ ಕೊರೋನಾ ಬಂದ್ಬಿಡ್ತಾ ಹೇಗೆ ಒಂದು ಹೋಟೆಲ್ಗೆ ಹೋಗಿ ಅಪರೂಪಕ್ಕೆ ಏನಾದರೂ ತಿನ್ನಬೇಕು ಅನ್ಸಿದ್ರು ಅದನ್ನು ಕಷ್ಟ ತಿನ್ನೋಕ್ಕಾಗಲ್ಲ ಕೆಲಸ ಕಾರ್ಯಕ್ಕೆ ಹೋಗಬೇಕು ಅಂದರೆ ಅದನ್ನು ಆಗಲ್ಲ ಈ ರೀತಿ ಆಗಿಬಿಟ್ಟಿತ್ತು ಹೋದ ವರ್ಷ ಫುಲ್ಲು ನಾನು ಹೋದ ವರ್ಷ ಪ್ರೆಗ್ನೆಂಟ್ ಇದ್ದಿದ್ದರಿಂದ ನನಗೆ ಮನೇಲಿ ಕೂತು ಕೂತು ಸಾಕಾಗ್ಬಿಟ್ಟಿತ್ತು ನಿಜ ಹೇಳಬೇಕು ಅಂದರೆ ಒಂದು ಹಣ್ಣು ತಿನ್ನೋ ಆಗಿಲ್ಲ ಭಯ ಒಂದೇನೋ ಒಂದು ಆಸೆ ಆಯಿತು ಒಂದು ಕೇಕು ಅಥವಾ ಒಂದು ಐಸ್ ಕ್ರೀಮ್ ಭಯ ಏನೂ ತಿನ್ನಕ್ಕೆ ಆಗ್ತಿರಲಿಲ್ಲ ಮನೇಲೇ ಇದ್ದು ಲಾಸ್ಟ್ ವರ್ಷ ಪೂರ್ತಿ ನನಗೆ ಮನೇಲೇ ಇದ್ದು ಆಗೋಗಿತ್ತು ಈಗಲೂ ಅಷ್ಟೇ ಮನೇಲೇ ಇರಬೇಕು ಬಟ್ ಹೇಳಿದ್ದು ಕಳೆದ ವರ್ಷ ಅಂತೂ ತುಂಬ ಎಷ್ಟೋ ಜನನ ಕಳ್ಕೊಂಡಿದ್ದೀವಿ ಹೇಳೋಕ್ಕಾಗಲ್ಲ ಅದು ತುಂಬ ಬೇಜಾರಾಗುತ್ತೆ ಹೋಗಲಿ ಅದು ಅದೆಲ್ಲ ಹೊರಟೋಗ್ಲಿ ಈಗ ಒಳ್ಳೆಯದು ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಡೈಲಿ ಬ್ಲಾಗ್ ಎಷ್ಟಾಗುತ್ತೆ ಅಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ಈಗ ನನಗೆ 9333 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹೋದ ವರ್ಷ 10,000 ಆಗುತ್ತೇನೋ ಅಂತ ಅಂದ್ಕೊಂಡೆ ಆಗಲಿಲ್ಲ ಈ ವರ್ಷ ಎಷ್ಟು ಬೇಗ ಆಗುತ್ತೋ ನೋಡೋಣ ಎಷ್ಟು ಲೇಟ್ ಆಗುತ್ತೋ ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ನ ನೋಡ್ತಿದ್ರೆ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನೀವು ಆವಾಗ ವಿಡಿಯೋವನ್ನು ಬೇಗನೆ ನೋಡಬಹುದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆಯೇ ನಿನ್ನೆ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ಇಯರ್ ಎಂಡು December 31st ಸೊ ಅದು ಕೂಡ ಒಂದು ಬ್ಲಾಗ್ ಮಾಡಿದ್ದೀನಿ ಎಲ್ಲ ಎಡಿಟಿಂಗ್ ಎಲ್ಲ ಆಲ್ಮೋಸ್ಟ್ ಆಗಿದೆ ಒಂದು ಸ್ವಲ್ಪ ಕೆಲಸ ಇದೆ ಅದು ಇವತ್ತೇ ಬರುತ್ತೆ ಹೊಸ ವರ್ಷ ದಿನವೇ ಹಾಕ್ತೀನಿ ಅದರ ಲಿಂಕ್ ನಾನು ಇಲ್ಲಿ ಐಕಾರ್ಡಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ವಿಡಿಯೋ ನೋಡಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಬೇಗ ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ನೋಡಿ ಆಯಿತಾ ಸೊ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಪಾಪ ಮಲಗಿದ್ದಾಳೆ ಊಟ ಎಲ್ಲ ಆಯಿತು ಇವಳು ಇವತ್ತು ಏನು ಗೊತ್ತಾ ಸ್ಕೂಲ್ ಹೋಗ್ತಾಯಿದ್ದಾಳೆ ಇವತ್ತು ಆಫ್ಟರ್ ಲಾಂಗ್ ಟೈಮು 2 ಗಂಟೆಗೆ ಕ್ಲಾಸ್ ಹೇಳಿದ್ದಾರೆ 2 ಗಂಟೆಯಿಂದ 4:30 ಅಂತ ಈಗ ಆಲ್ರೆಡಿ 1:30 ಈಗ ಹೋಗ್ತಾ ಇದ್ದಾಳೆ ಬಾಯ್. ತುಂಬ ದಿನ ಆದಮೇಲೆ ಸ್ಕೂಲ್ಗೆ ಹೋಗ್ತಾಳೆ ಹೆಂಗೆ ಏನೋ ಗೊತ್ತಿಲ್ಲ ಸ್ವಲ್ಪ ಭಯ ಆಗುತ್ತೆ ಕೊರೋನಾದ ಭಯ ಆಗುತ್ತೆ ಸೊ ಹೇಗೆ ಅಂತ ಗೊತ್ತಿಲ್ಲ ಬಂದ್ಮೇಲೆ ಕೇಳಬೇಕು ಹೆಂಗಿತ್ತು ಸ್ಕೂಲು ಅಂತ ಯಾವ ರೀತಿ ಇಟ್ಟಿದ್ರು ಸ್ವಲ್ಪ ಸ್ಯಾನಿಟೈಸ್ ಎಲ್ಲ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಸ್ಕೂಲಲ್ಲಿ ಸೊ ಇವಾಗ ಹೋಗ್ತಾ ಇದ್ದಾಳೆ ಸ್ವಲ್ಪ ಭಯನೂ ಆಗುತ್ತೆ ಹೊರಗಡೆ ಕಳ್ಸೋದಕ್ಕೆ ಏನು ಮಾಡೋಕ್ಕಾಗಲ್ಲ ಹಿಂಗಾದರೆ ಓದೋದಲ್ಲಿ ಮಕ್ಕಳುಗಳು ಅದಕ್ಕೆ ಸೊ ನಾನು ಟಿ ವಿ ನೋಡ್ತಾ ಇದ್ದೆ ಮ್ಯೂಟ್ ಮಾಡ್ಬಿಟ್ಟು ಬಂದಿದ್ದೀನಿ ಪಾಪು ಮಲಗಿದ್ದಾಳೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್. ನನ್ನ ಹೆಸರು ಶಾನ್ವಿ, ನಮ್ಮ ಅಕ್ಕ ಕಾಫಿ ಕುಡಿತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲರೂ ಕಮೆಂಟ್ ಮಾಡಿ ಥ್ಯಾಂಕ್ಸ್. ಹಾಯ್ ಫ್ರೆಂಡ್ಸ್, ಈಗ ಈವ್ನಿಂಗು ನಾನು ಕಾಫಿ ಕುಡಿತಾ ಇದ್ದೀನಿ. ಏನು ಕುಡಿ? ನಾನು ವಿಡಿಯೋ ಮಾಡ್ತೀನಿ ಎಂದು ಅದಕ್ಕೆ ಹೊಟ್ಟೆಗೆ ಮಾತಾಡಿಸ್ತೆ. ಹೇಗೆ ಮಾತಾಡಿದ್ರು ನಮ್ಮ ಹುಡುಗಿ ಫ್ಯೂಚರ್ ಯೂಟ್ಯೂಬರ್ ಇವಳು, ಕಮೆಂಟ್ ಮಾಡಿ ಹೇಗೆ ಮಾತಾಡಿದ್ಲು ಅಂತ. ಅಲ್ಲೊಬ್ಳಿದ್ದಾಳೆ ಪುಟಾಣಿ. ಬಂದಿದ್ದಾಳೆ ನಾನು ಮತ್ತೆ ಸಿಗ್ತೀನಿ ಆಮೇಲೆ. ಏನು
ಆಗಲ್ಲ ನಿನ್ಗೆ ಪ್ಯಾಂಟ್ ಸ್ವಲ್ಪ ದೊಡ್ಡ ಸೈಜ್ ತರಿಸ್ಬಿಟ್ಟಿದ್ದೀನಿ ಸೊ ಸ್ವಲ್ಪ ಲೂಸ್ ಅವಳಿಗೆ ಚಿನ್ನಿ ನಿಂಗ್ ಚಳಿ ಐತೆ ಅಲ್ವಾ ನಿನ್ಗೆ ಎಂಜಿಲ್ ಬೇರೆ ಹೋಗಿದ್ಯ ನೀನು ಬೇಡವಾ ನಿಂಗೆ ರಘು ಯಾಕೆ ಬೇಡ ನಿನ್ಗೆ ಚಳಿ ಆಗಲ್ಲ ನಿನ್ಗೆ ಶೆಕೆಗಾಲ ಇದು ಚಳಿಗಾಲ ಇದು ಏನೇ ಆಗ್ಲಿ ಬೇಡ ನಿನ್ಗಷ್ಟೇ ಅಲ್ವಾ ಚಳಿನದ್ರಾಗ್ಲಿ ಏನಾದ್ರಾಗ್ಲಿ ಯಾಕದು ನಿನ್ಗೆ ಯಾಕೆ ಯಾಕೆ ಬೇಡ ಮಮ್ಮಿ ನಂಗೆ ಏನು ಬೇಡ ಸಣ್ಣ ಮಾಡ್ಬಿಡು ಹೇಳು ಗೂ ಗು ಅಂದ್ರೆ ಏನು ಅಂಗು ಆಫ್ ಮಾಡ್ಲಾ ಮಾಡ್ಲಾ ಸರ್ ಮಾಡಿ ಇನ್ನೊಂದ್ ಸ್ವಲ್ಪ ಹಾಯ್ ಅನ್ಬಿಡು ಎಲ್ರಿಗೂ ಹಾಯ್ ಹಾಯ್ ಮತ್ತೆ ಅಷ್ಟೇ ಹೇಳು ಹಾಯ್ ದೊಡ್ಡ ಪ್ಯಾಂಟ್ ಹಾಕೋಬಿಟ್ಟಿದ್ದೆ ನೀನು ದೊಡ್ಡ ಪ್ಯಾಂಟ್ ಪ್ಯಾಂಟ್ ದೊಡ್ಡದು ನಿನ್ಗೆ ಅದು ಸುಮ್ಮನಿರೇ ನೀನು ಚಿಕ್ಕಿ ಸುಮ್ಮನೆ ಇರು ನೀನು ನಾನು ಮಾತಾಡ್ಬೇಕಾದ್ರೆ ಸೈಲೆಂಟ್ ಫ್ರೆಂಡ್ಸ್ ರಾತ್ರಿ ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ವಿ ಇವತ್ತಿನ ಸ್ಪೆಷಲ್ಲು ತಲೆ ಮಾಂಸದ ಸಾಂಬಾರು ಮಾಡಿದ್ರು ಅಮ್ಮ ಅದನ್ನು ಪ್ರಿಪೇರ್ ಮಾಡ್ತಿದ್ದಾರೆ ಈಗ ಹಾಗೆ ಸಿಂಪಲ್ಲಾಗಿ ಬ್ರೈನ್ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ತೀನಿ ಸಿಂಪಲ್ ಇದು ತುಂಬ ಈಸಿ ನಾವು ತಲೆ ಸಾಂಬಾರು ಮಾಡಿರ್ತೀವಲ್ವ ಬರೀ ಸಾಂಬಾರನ್ನ ಒಂದು ಎರಡು ಮೂರು ಸೌಟ್ನಷ್ಟು ಈ ರೀತಿ ಒಂದು ಬಾಣಲಿಗೆ ತಗೋಬೇಕು ಅದು ಚೆನ್ನಾಗಿ ಕುದಿಸ್ಬೇಕು ಅದಕ್ಕೆ ತೊಳೆದಿಟ್ಕೊಂಡಿರುವಂತಹ ಈ ಬ್ರೈನ್ನ ಹಾಕೋತೀವಿ ಅದು ಕಟ್ ಮಾಡೋ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ಹಾಗೆ ಹಾಕಬಹುದು ಹಾಕಿಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಈ ರೀತಿ ಕುದಿಸ್ಬೇಕು ಆಮೇಲೆ ಇನ್ನೊಂದು ಸೈಡ್ ಈ ರೀತಿ ಉಲ್ಟಾ ತಿರುಗಿಸ್ಬೇಕು ಬೆಂದಿರುತ್ತೆ ಅದು ಚೆನ್ನಾಗಿರುತ್ತೆ ಯಮ್ಮಿಯಾಗಿರುತ್ತೆ ಕೆಲವರು ಒಗ್ಗರಣೆ ಎಲ್ಲ ಹಾಕಿ ಮಾಡ್ತಾರೆ ನಾವು ಇದೇ ರೀತಿ ಸಿಂಪಲಾಗಿ ಮಾಡ್ತೀವಿ ಅಷ್ಟೇ ಚೆನ್ನಾಗಿರುತ್ತೆ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಸಿಂಪಲ್ ವ್ಲಾಗು ಹೊಸ ವರ್ಷದ ಮೊದಲನೇ ವ್ಲಾಗು ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್